ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮನುಕುಮಾರ್ ಜಿ ಎನ್ ಯೂಟ್ಯೂಬ್ ಚಾನೆಲ್. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯು ಅಧಿಕೃತವಾಗಿ ಜಾರಿಯಾಗಿದೆ. ಬಟ್ ಎಲ್ಲರೂ ಕೂಡ ಅಂದರೆ ಅರ್ಜಿ ಸಲ್ಲಿಸಿದಂಥವ್ರಿಗೆ ಎಲ್ಲರಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ 2000 ರೂಪಾಯಿ ಹಣ ಬಂದಿಲ್ಲ. ಸೊ ಇದ್ರ ಬಗ್ಗೆ ನಾನು ಸಾಕಷ್ಟು ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಟ್ಟಿದ್ದೆ ಯಾವಾಗ ಬರುತ್ತೆ ಮತ್ತು ಏನೆಲ್ಲ ಪ್ರಾಬ್ಲಮ್ ಆಗಿರುತ್ತೆ ಮತ್ತು ಇದ್ರ ಬಗ್ಗೆ ಎಲ್ಲ ಒಂದು ನಿಮಗೆ ವಿಡಿಯೋಸನ್ನು ಮಾಡಿ ತಿಳಿಸ್ಕೊಟ್ಟಿದೆ. ಬಟ್ ಆದರೂ ಕೂಡ ತುಂಬ ಜನಗಳಿಗೆ ಒಂದು ಡೌಟ್ ಇರುವಂಥದ್ದು, ಒಂದು ಕನ್ಫ್ಯೂಷನ್ ಇರುವಂಥದ್ದು ಮತ್ತು ಈ ಎಲ್ಲ ಡೌಟ್ಗಳಿಗೆ ಮತ್ತು ಕಾಮೆಂಟ್ಸ್ಗಳಿಗೆ ಇವತ್ತು ನಾನು ನಿಮಗೆ ಉತ್ತರವನ್ನು ಕೊಡ್ತಾ ಹೋಗ್ತೀನಿ. ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಮತ್ತು ಯಾರೆಲ್ಲ ಮತ್ತೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಸೊ ಕೆಲವೊಬ್ಬರಿಗೆ ಅಭಿನಂದನೆ ಮೆಸೇಜ್ ಬಂದಿಲ್ಲ. ಸೊ ಕೆಲವೊಬ್ಬರಿಗೆ ಅಭಿನಂದನೆ ಮೆಸೇಜ್ ಬಂದಿದ್ರೂ ಕೂಡ ನಿಮ್ಮ ಒಂದು ಅಕೌಂಟ್ಗೆ ಹಣ ಬಂದಿಲ್ಲ. ಸೊ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆದಂಥ ಮಾಹಿತಿ ನೀವು ಹೇಳಿದ್ರೆ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಅಥವಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡುವಂಥ ಸಬ್ಸ್ಕ್ರೈಬು ಮತ್ತು ಲೈಕಿಂದನೇ ನಾವು ಕಂಟೆಂಟನ್ನು ಕೊಡೋದಕ್ಕೆ, ಡೈಲಿ ಕಂಟೆಂಟನ್ನು ಕೊಡೋದಕ್ಕೆ ಸಹಾಯ ಆಗುತ್ತೆ. ಅಲ್ಲ, ಆದ್ದರಿಂದ ಎಲ್ಲರೂ ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಅಂತ ಬೆಲ್ ಐಕನ್ನು ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಒಂದು ಆಪ್ಷನ್ನ ಸೆಲೆಕ್ಟ್ ಕೊಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ಈ ವಿಡಿಯೋಗೆ ಇವಾಗಲೇ ಒಂದು ಲೈಕನ್ನು ಮಾಡಿ ಸ್ನೇಹಿತರೆ. ಸ್ನೇಹಿತರೆ, ಮೊದಲನೇದಾಗಿ ನೋಡೋಣ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಯಾರಿಗೆಲ್ಲ ಅಭಿನಂದನೆ ಮೆಸೇಜ್ ಬಂದಿದೆ ಇದನ್ನು ಹಿಂದಿನ ವಿಡಿಯೋಸಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೆ. ಯಾರು ಕೂಡ ಭಯ ಬೀಳುವಂಥ ಅವಶ್ಯಕತೆ ಇಲ್ಲ. ಅಭಿನಂದನಾ ಮೆಸೇಜ್ ಯಾರಿಗೆ ಬಂದಿದೆ ಅವ್ರಿಗೆ ಖಂಡಿತವಾಗ್ಲೂ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ 2000 ರೂಪಾಯಿ ಹಣ ಖಂಡಿತವಾಗ್ಲೂ ಬರುತ್ತೆ. ಸೊ ಓಕೆನಾ? ಸೊ ಸರ್ಕಾರ ತಿಳಿಸಿರುವಂತೆ ಅಂದರೆ ಮಹಿಳಾ ಮತ್ತು ಮಕ್ಕಳ ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿರುವಂತೆ ಇದೇ ಸೆಪ್ಟೆಂಬರ್ 5ನೇ ತಾರೀಕಿನ ಒಳಗಡೆ ಎಲ್ಲರಿಗೂ ಕೂಡ 1.10 ಕೋಟಿ ಜನರಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಯಾರು ಯಶಸ್ವಿಯಾಗಿ ಸಲ್ಲಿಸಿದ್ದಾರೆ ಅವರಿಗೆ ಎಲ್ಲರಿಗೂ ಕೂಡ 2000 ರೂಪಾಯಿ ಹಣವನ್ನು ಹಂತ ಹಂತವಾಗಿ ಹಾಕ್ತೀವಿ ಅಂತ ಹೇಳಿದ್ದಾರೆ. ಸೊ ಓಕೆ, ಇದ್ರ ಬಗ್ಗೆ ನಿಮಗೆ ಇಂದಿನ ವಿಡಿಯೋಸಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದೆ. ಸೊ ಆದ್ದರಿಂದ ಅಭಿನಂದನೆ ಮೆಸೇಜ್ ಯಾರಿಗೆ ಬಂದಿದೆ ಸೊ ಅವರೆಲ್ಲರಿಗೂ ಕೂಡ ಅಮೌಂಟ್ ಖಂಡಿತವಾಗ್ಲೂ ಬರುತ್ತೆ. ಸ್ನೇಹಿತರೆ, ಅಭಿನಂದನೆ ಮೆಸೇಜ್ ಬಂದು ಒಂದು ದಿನಗಳ ಒಳಗಡೆ ಅಥವಾ 2 ದಿನಗಳ ಒಳಗಡೆ ನಿಮ್ಗೆ ಖಂಡಿತವಾಗ್ಲೂ ಬರುತ್ತೆ. ಸೊ ಓಕೆನಾ? ಸೊ ಇನ್ನು ಎರಡನೇದಾಗಿ ನೋಡಿದ್ರೆ ಗೃಹಲಕ್ಷ್ಮಿ ಯೋಜನೆ ಅಭಿನಂದನೆ ಮೆಸೇಜ್ ಯಾರಿಗೆ ಬಂದಿಲ್ಲ ಅವರು ಕೂಡ ಭಯ ಬೀಳುವಂಥ ಅವಶ್ಯಕತೆ ಏನೂ ಇಲ್ಲ. ಸ್ನೇಹಿತರೆ, ನಿಮಗೆ ಸರ್ವರ್ ಪ್ರಾಬ್ಲಮಿಂದ ನಿಮಗೆ SMS ಬರದೇ ಇರ್ಬೋದು. ಸೊ ಓಕೆನಾ? ಈ SMS ಬರಲೇಬೇಕು ಅಂತ ಏನು ರೂಲ್ಸ್ ಇಲ್ಲ. SMS ಬರದೇನೂ ಕೂಡ ಕೆಲವೊಬ್ಬರಿಗೆ ಅಂದರೆ ತುಂಬ ಜನರಿಗೆ ಡೈರೆಕ್ಟ್ ಆಗಿ ಅವರ ಒಂದು ಖಾತೆಗೆ 2000 ರೂಪಾಯಿ ಹಣ ಜಮೆ ಆಗಿರೋದು ಉಂಟು. ಇಲ್ಲಿ ಸ್ಕ್ರೀನ್ಶಾಟನ್ನು ನಿಮಗೆ ತೋರಿಸಿನಿ. ಸೊ ಅವರೇ ಕಾಮೆಂಟ್ ಮಾಡಿ ತಿಳಿಸಿರುವಂಥದ್ದು, ಸೊ ನಮಗೆ ಅಭಿನಂದನೆ ಮೆಸೇಜ್ ಬಂದಿಲ್ಲ ಆದರೂ ಕೂಡ ನಮಗೆ ಡೈರೆಕ್ಟ್ ಆಗಿ ಅಮೌಂಟ್ ಬಂದಿದೆ ಅಂತ ತಿಳಿಸಿರುವಂಥದ್ದು. ಹಾಗಾಗಿ ಯಾರಿಗೆ ಮೆಸೇಜ್ ಬಂದಿಲ್ಲ ಅವರಿಗೆ ಡೈರೆಕ್ಟ್ ಆಗಿ ಅಮೌಂಟ್ ಕೂಡ ಬರಬಹುದು. ಸೊ ಬಟ್ ಇದು 100% ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ನಿಮಗೆ ಅಭಿನಂದನೆ ಮೆಸೇಜ್ ಬಂದು ಆಮೇಲೂ ಕೂಡ ನಿಮಗೆ ಅಮೌಂಟ್ ಬರಬಹುದು ಅಥವಾ ಡೈರೆಕ್ಟ್ ಆಗಿ ನಿಮಗೆ ಅಭಿನಂದನೆ ಮೆಸೇಜ್ ಬರದೇನು ಕೂಡ ನಿಮಗೆ ಡೈರೆಕ್ಟ್ ಆಗಿ ಹಣ ಬರ್ಬೋದು. ಸೊ ಓಕೆನಾ? ಸೊ ಆದ್ದರಿಂದ SMS ಬರದೇ ಇರೋರು ಅಂದರೆ ಮೆಸೇಜ್ ಬರದೇ ಇರೋರು ಅಭಿನಂದನೆ ಮೆಸೇಜ್ ಬರದೇ ಇರೋರು ಕೂಡ ಏನು ಟೆನ್ಷನ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಿಮಗೆ ಡೈರೆಕ್ಟ್ ಆಗಿ ಅಮೌಂಟ್ ಬಂದರೂ ಬರುತ್ತೆ. ಸೊ ಓಕೆನಾ? ಸೊ ಹಾಗಾಗಿ ಯಾರು ಕೂಡ ಟೆನ್ಷನ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಮಗೆ ಬಂದಿಲ್ಲ, ಪಕ್ಕದ ಮನೆಯವ್ರಿಗೆ ಬಂದಿದೆ, ಅವರಿಗೆ ಬಂದಿದೆ, ಇವ್ರಿಗೆ ಬಂದಿದೆ ಅಂತ ಟೆನ್ಷನ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಿಮಗೂ ಕೂಡ ಬರುತ್ತೆ. ಸೊ ಅದಕ್ಕೆ ನೀವು ಮಾಡಬೇಕಾಗಿರೋಂಥ ಚಿಕ್ಕ ಕೆಲಸ ಏನಪ್ಪ ಅಂತಂದರೆ, ನೀವು ಸಲ್ಲಿಸಿರುವಂಥ ಅರ್ಜಿ ಯಶಸ್ವಿಯಾಗಿ ಸಲ್ಲಿಸಲಾಗಿದೆಯಾ ಅದನ್ನು ಮೊದಲು ನೀವು ತಿಳ್ಕೋಬೇಕು. ಅದನ್ನು ನೀವು ತಿಳ್ಕೋಬೇಕು ಅಂದರೆ 8147500500 ಈ ಒಂದು ನಂಬರ್ಗೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ನ SMS ಮಾಡಬೇಕಾಗುತ್ತೆ. ಅದನಂತರ ನಿಮಗೆ ವಿತಿನ್ 1 ಸೆಕೆಂಡಲ್ಲಿ ಮೆಸೇಜ್ ಬರುತ್ತೆ. ಸೊ ಏನಂತ ಮೆಸೇಜ್ ಬರುತ್ತೆ ಅಂದರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಸಂಖ್ಯೆ ಅಂತ ಅಂದ್ಬಿಟ್ಟು ಅಲ್ಲಿ ಯಶಸ್ವಿಯಾಗಿ ಸಲ್ಲಿಕೆಯಾಗಿದೆ ಕರ್ನಾಟಕ ಸರ್ಕಾರ ಅಂತ ವಿತಿನ್ 1 ಸೆಕೆಂಡಲ್ಲಿ ನಿಮಗೆ ಮೆಸೇಜ್ ಬರುತ್ತೆ. ಈ ರೀತಿ ಏನಾದರೂ ಇದೆ ಖಂಡಿತವಾಗ್ಲೂ ನಿಮಗೆ 2000 ರೂಪಾಯಿ ಬರುತ್ತೆ. ಯಾರು ಕೂಡ ಟೆನ್ಷನ್ ಮಾಡ್ಕೊಳ್ಬೇಡಿ. ಸೊ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ಇನ್ನು ಗೃಹಲಕ್ಷ್ಮಿ ಯೋಜನೆಗೆ ಮತ್ತೆ ಅರ್ಜಿ ಸಲ್ಲಿಸಬೇಕು ಸ್ನೇಹಿತರೆ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಗೆ ಯಾರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಎರಡನೇ ಬಾರಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅಂದರೆ ಅಪ್ಲೈನ ಮಾಡಬೇಕಾಗುತ್ತೆ ಯಾರು ಅಂತ ನೀವು ಕೇಳ್ತಿರ್ಬೋದು. 8147500500 ಈ ಒಂದು ನಂಬರ್ಗೆ ನೀವು ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರನ್ನು SMS ಮಾಡಿದಾಗ ಸೊ ನಿಮಗೇನಾದರೂ ಈ ರೀತಿ ಬಂದರೆ ಆ ಒಂದು ರಿಪ್ಲೈ ಈ ರೀತಿ ಬಂದರೆ ನಿಮ್ಮ ಅರ್ಜಿ ಇನ್ನೂ ಬಾಕಿ ಇದ್ದು ನಿಮ್ಮ ಹತ್ತಿರದಲ್ಲಿರುವಂಥ ಸೇವಾ ಕೇಂದ್ರಗಳಲ್ಲಿ ಹೋಗಿ ಅರ್ಜಿ ಸಲ್ಲಿಸಿ ಅಂತ ಏನಾದರೂ ಬಂದರೆ ಇವರು ಮತ್ತೆ ಅಪ್ಲೈನ ಮಾಡಬೇಕಾಗುತ್ತೆ, ಮತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಸೊ ಒಂದು ವೇಳೆ ನೀವು ಸಲ್ಲಿಸಿಲ್ಲ ಅಂದರೆ ಖಂಡಿತವಾಗ್ಲೂ ನಿಮಗೆ ಮುಂದಿನ ತಿಂಗಳು ಸಿಗೋದಿಲ್ಲ, ಅದರ ಮುಂದಿನ ಕೂಡ ತಿಂಗಳು ಕೂಡ ಸಿಗೋದಿಲ್ಲ. ಸೊ ಯಾರಿಗೆ ಈ ರೀತಿ ಬಾಕಿ ಇದೆ ಅಂತ ಮೆಸೇಜ್ ಬರುತ್ತೆ ಅಂದರೆ ರಿಪ್ಲೈ ಬರುತ್ತೆ, ಖಂಡಿತವಾಗ್ಲೂ ನೀವು ಮತ್ತೆ ಹೋಗಿ ಅರ್ಜಿ ಸಲ್ಲಿಸಿ. ಆದರೆ ನಿಮಗೆ ಮೊದಲ ಕಂತಿನ ಹಣ ಸಿಗೋದಿಲ್ಲ, ನಿಮಗೆ ಎರಡನೇ ಕಂತಿನಿಂದ ಅಂದರೆ ಮುಂದಿನ ತಿಂಗಳಿಂದ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಗುತ್ತೆ. ಸೊ ಇನ್ನು ಮುಂದೆ ನೋಡೋದಾದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರುತ್ತೆ
ಅಂದರೆ ಅರ್ಜಿ ಸಲ್ಲಿಕೆ ಆಗಿ ಯಶಸ್ವಿಯಾಗಿ ಸಲ್ಲಿಸಲು ಆಗಿದೆಯಲ್ಲ ಅವ್ರಿಗೆ, ಮತ್ತು ಅಭಿನಂದನೆ ಮೆಸೇಜ್ ಬಂದಿರೋರಿಗೆ, ಯಾವಾಗ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಬರುತ್ತೆ ಅಂತ. ಸೊ ಇವಾಗ ನೋಡೋದಾದರೆ ಸೆಪ್ಟೆಂಬರ್ 5ನೇ ತಾರೀಕಿನ ಒಳಗಡೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಯಶಸ್ವಿಯಾಗಿ ಯಾರು ಅರ್ಜಿ ಸಲ್ಲಿಕೆ ಆಗಿರುತ್ತೆ ಅವರಿಗೆ ಗೃಹಲಕ್ಷ್ಮಿ ಯೋಜನೆ 2000 ರೂಪಾಯಿ ಮೊದಲ ಕಂತಿನ ಹಣ ಸೆಪ್ಟೆಂಬರ್ 5ನೇ ತಾರೀಕಿನ ಒಳಗಡೆ ಖಂಡಿತವಾಗ್ಲೂ ಬರುತ್ತೆ. ಸೊ ಓಕೆನಾ? ಸೊ ನಿಮಗೆ ಮೆಸೇಜ್ ಬರುತ್ತೆ ಅಂತ ಏನಿಲ್ಲ, ನೀವು ಅವಾಗವಾಗ ಒಂದ್ಸರಿ ಹೋಗಿ ನಿಮ್ಮ ಬ್ಯಾಂಕಲ್ಲಿ ಬ್ಯಾಲೆನ್ಸನ್ನು ಚೆಕ್ ಮಾಡ್ಕೊತಾ ಇರಿ. ಸೊ ಇವಾಗೆಲ್ಲ ಒಂದು ನಂಬರನ್ನು ಮಿಸ್ ಕಾಲ್ ಕೊಟ್ಟರೆ ಸಾಕು, ನಿಮ್ಮ ಬ್ಯಾಂಕಲ್ಲಿರುವಂಥ ಬ್ಯಾಲೆನ್ಸ್ ಬರುತ್ತೆ. ಸೊ ಓಕೆನಾ? ಸೊ ಆದ್ದರಿಂದ ನೀವು ಪದೇ ಪದೇ ಒಂದ್ಸರಿ ನೀವು ನಿಮ್ಮ ಬ್ಯಾಲೆನ್ಸನ್ನು ಅಂದರೆ ಬ್ಯಾಂಕ್ ಬ್ಯಾಲೆನ್ಸನ್ನು ಚೆಕ್ ಮಾಡ್ಕೊತಾ ಇರಿ. ಸೊ ನಿಮಗೆ ಹಣ ಬಂದಿದ್ದರೂ ಬಂದಿರ್ಬೋದು, ಅಭಿನಂದನೆ ಮೆಸೇಜ್ ತುಂಬ ಜನರಿಗೆ ಬರ್ದೇನು ಕೂಡ ಅಮೌಂಟ್ ಬಂದಿರುವಂಥದ್ದು. ಸೊ ಹಾಗಾದರೆ ಮೆಸೇಜ್ ಬರ್ದೇನೆ ಅಂದರೆ ಅಭಿನಂದನೆ ಮೆಸೇಜ್ ಬರ್ದೇ ಡೈರೆಕ್ಟಾಗಿ ಅಮೌಂಟ್ ಬಂದರೆ ಯಾವುದೇ ರೀತಿಯಾದ ತೊಂದರೆ ಆಗುತ್ತೆ ಅಂತ. ಸೊ ನಿಮಗೆ ಡೌಟ್ ಇದ್ದರೆ ಖಂಡಿತವಾಗ್ಲೂ ಆ ರೀತಿಯಾದಂಥ ಯಾವುದೇ ತೊಂದರೆ ಆಗೋದಿಲ್ಲ. ಸೊ ಸರ್ವರ್ ಪ್ರಾಬ್ಲಮಿಂದ ನಿಮಗೆ ಅಭಿನಂದನೆ ಮೆಸೇಜ್ ಬಂದಿರಲ್ಲ. ಸೊ ಹಾಗಾಗಿ ನಿಮಗೆ ಡೈರೆಕ್ಟಾಗಿ ಅಮೌಂಟ್ ಬಂದಿರುವಂಥದ್ದು. ಓಕೆ ಸ್ನೇಹಿತರೆ, ಇದಾಗಿತ್ತು ಈ ವಿಡಿಯೋದ ಇನ್ಫಾರ್ಮೇಷನ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇದೇ ಥರ ಒಂದು ವೀಡಿಯೋಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರುವಂಥ ವೀಡಿಯೋಸನ್ನು ನೋಡ್ತಾರೆ ಅಂತ ಹೇಳ್ತಾ ಏನೇ ಡೌಟ್ಸ್ ಇದ್ದರೂ ಕಾಮೆಂಟ್ಸ್ ಮಾಡಿ. ಸೊ ಮೇಜರಾಗಿ ಯಾವುದು ಕಾಮೆಂಟ್ಸ್ ಬರ್ತದೆ ಅದಕ್ಕೆ ನಾನು ರಿಪ್ಲೈನ ಮಾಡ್ತೀನಿ ಅಂತ ಹೇಳ್ತಾ ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ವಾಚಿಂಗ್.